ಕೋಲಾರ ತಾಲೂಕು ನಾಯಕರಹಳ್ಳಿ ಬಳಿ ಅರಣ್ಯ ಪ್ರದೇಶದ ನಿರ್ಜನ ಪ್ರದೇಶದಲ್ಲಿ ಸುಟ್ಟು ಕರಕಲಾದ ಸ್ಥಿತಿಯಲ್ಲಿ ಮಹಿಳೆಯೊಬ್ಬಳ ಶವ ಪತ್ತೆಯಾಗಿದೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ವಿವಿಧ ಪೊಲೀಸ್ ಠಾಣೆಗಳಲ್ಲಿ ನಾಪತ್ತೆ ಪ್ರಕರಣಗಳ ಬಗ್ಗೆ ವಿಚಾರಣೆ ನಡೆಸಿದ್ದಾರೆ. ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬಳ ನಾಪತ್ತೆ ಪ್ರಕರಣ ದಾಖಲಾಗಿರುವ ಕುರಿತು ಮಾಹಿತಿ ವಿಚಾರಣೆ ಮಾಡುತ್ತಾರೆ. ಈ ವೇಳೆ ಶ್ರೀನಿವಾಸಪುರದಲ್ಲಿ ನಾಪತ್ತೆಯಾಗಿದ್ದ ಮಹಿಳೆಯೇ ಇಲ್ಲಿ ಕೊಲೆಯಾಗಿರುವ ಅನುಮಾನ ಗಮಲು ಹರಿದಾಡುತ್ತದೆ. ಈ ಹಿನ್ನೆಲೆ ಮೊಬೈಲ್ ಹಾಗೂ ಶವದ ಗುರುತು ಪತ್ತೆ ಮಾಡಲಾಗಿದ್ದು ಶ್ರೀನಿವಾಸಪುರದಲ್ಲಿ ಕಾಣೆಯಾಗಿದ್ದ ಮಹಿಳೆಯೇ ಇಲ್ಲಿ ಕೊಲೆಯಾಗಿರುವುದು ಖಚಿತವಾಗಿದೆ. ಕೂಡಲೇ ಮಾಹಿತಿ ಪಡೆದ ಪೊಲೀಸರು ತಕ್ಷಣ ಕೊಲೆಯಾಗಿದ್ದ ಮಹಿಳೆಯ ಸಂಬಂಧಿಕರನ್ನ ವಿಚಾರಣೆ ನಡೆಸಿದಾಗ ಕೊಲೆಯಾದ ಮಹಿಳೆ 38 ವರ್ಷದ ಶೋಭಾ ಅನ್ನೋದು ತಿಳಿದು ಬಂದಿದೆ. ನಂತರ ಆಕೆಯ ಮೊಬೈಲ್ ಟವರ್ ಲೊಕೇಶನ್ ಹಾಗೂ ಆಕೆ ನಿನ್ನೆ ಯಾರೊಂದಿಗೆ ಇದ್ದಳು ಅನ್ನೋದು ವಿಚಾರಣೆ ನಡೆಸಿದಾಗ ಆಕೆಯ ಸ್ನೇಹಿತ ರಮೇಶ್ ಅಂತ ತಿಳಿದು ಬರುತ್ತದೆ. ವಿಷಯ ತಿಳಿದ ತಕ್ಷಣ ಪೊಲೀಸರು ರಮೇಶನನ್ನು ಬಂಧಿಸಿ ವಿಚಾರಣೆ ಮಾಡಿದಾಗ ಇಡೀ ಪ್ರಕರಣ ಕೇವಲ 1 ಗಂಟೆಯಲ್ಲಿ ಬಟಾಬಯಲಾಗಿದೆ. ಕೊಲೆಯಾದ ಮಹಿಳೆ ಶೋಭಾ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಲಕ್ಷ್ಮೀಪ್ರಿಯ ಹರ್ಬಲ್ ಬ್ಯೂಟಿ ಪಾರ್ಲರ್ ನಡೆಸುತ್ತಾ ಶ್ರೀನಿವಾಸಪುರದಲ್ಲಿ ವಾಸ ಮಾಡುತ್ತಿದ್ದಳು. ತನ್ನಿಬ್ಬರು ಮಕ್ಕಳನ್ನು ಓದಿಸುತ್ತಾ ತಾನು ಬ್ಯೂಟಿ ಪಾರ್ಲರ್, ರೈತ ಸಂಘಟನೆ, ಮಹಿಳಾ ಸಂಘಟನೆ ಎಂದೆಲ್ಲ ಓಡಾಡುತ್ತಿದ್ದಾಳೆಂದು ತಿಳಿದು ಬಂದಿದ್ದು ಕೊಲೆಗೆ ನಿಖರವಾದ ಕಾರಣ ತನಿಖೆಯಿಂದಲೇ ಹೊರಬರಬೇಕಾಗಿದೆ. ಕೋಲಾರ ಗ್ರಾಮೀಣ ಪೊಲೀಸ್ ಠಾಣೆ ಬೀಟ್ ಸಿಬ್ಬಂದಿ ಆದಂತಹ ಅಶ್ವಿನಿ ಅವರಿದ್ದಾರೆ. ಅವ್ರಿಗೊಂದು ಕರೆ ಬಂತು ಬೆಳಿಗ್ಗೆ ಒಂದು 7:30 ಹಂಗೆ. ಈ ಜಮೀನಲ್ಲಿ ಏನು ಈ ತೊಂಡಲ ಗ್ರಾಮದಲ್ಲಿ ಏನಿದೆ ಅದರಲ್ಲಿ ಒಂದು ವುಮೆನ್ ಡೆಡ್ ಬಾಡಿ ಸುಟ್ಟಾಕಿದ್ದಾರೆ ಅಂತ ಮಾಹಿತಿ ಬರುತ್ತೆ. ಅದನ್ನು ಅವರು ಇಮಿಡಿಯೇಟ್ಲಿ ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಅವರಿಗೆ ತಿಳಿಸಿರ್ತಾರೆ. ಇದಾದ ನಂತರ ನನಗೆ ಒಂದು 9:00 ನನಗೆ ಯಾರೊಬ್ಬರು ಫೋನ್ ಮಾಡಿದರು, ಈ ಥರ ಶ್ರೀನಿವಾಸಪುರದಲ್ಲಿ ಒಬ್ಬ ಮಹಿಳೆ ಕಾಣೆಯಾಗಿದ್ದಾಳೆ, ನಾವು ಹುಡುಕ್ತಾ ಇದ್ದೀವಿ ಸರ್, ದಯವಿಟ್ಟು ನಮಗೆ ಸಹಾಯ ಮಾಡಿ ಅಂತ. ನಾನು ಬೇರೆ ಕೆಲಸದಲ್ಲಿದ್ದೆ, ಇಮಿಡಿಯೇಟ್ಲಿ ನಮ್ಮ DSP ಅವ್ರಿಗೆ ಮತ್ತು ನಮ್ಮ ಇನ್ಸ್ಪೆಕ್ಟರ್ಗೆ ಹೇಳಿ ಈ ಥರ ಮಿಸ್ಸಿಂಗ್ ಕೇಸ್ ಏನಾಯಿತು ನಾನು ವಾಟ್ಸಪ್ಪಲ್ಲಿ ಕಳಿಸ್ದೆ. ಅದು ನಮ್ಮ ಲೋಕೇಶ್ ಅವರು ಇಮಿಡಿಯೇಟ್ಲಿ 9:00 ಸ್ಪಾಟ್ಗೆ ಬಂದಾದ ನಂತರ ಏನು ಮಿಸ್ಸಿಂಗ್ ಕೇಸ್ ಇದೆಯಲ್ಲ ಅವನ್ನ ಕಾಂಟ್ಯಾಕ್ಟ್ ಮಾಡಿ ಶ್ರೀನಿವಾಸಪುರಕ್ಕೆ ನಮ್ಮ ಇನ್ಸ್ಪೆಕ್ಟ್ರು ನಾರಾಯಣಸ್ವಾಮಿ ಅವರು ಇಮಿಡಿಯೇಟ್ಲಿ ಅದನ್ನು ಮಿಸ್ಸಿಂಗ್ ಕೇಸ್ ಆಲ್ರೆಡಿ ರಿಜಿಸ್ಟರ್ ಮಾಡಿದ್ರು, ನಮ್ಮವರು ತಂಡಗಳು ಕಳಿಸಿದ್ರು ಹುಡುಕನ ಎಲ್ಲಿದ್ದಾರೆ ತೋರಿಸಿ ಅಂತೇಳಿ. ಆಮೇಲೆ ಇದು ಒಂದು ಗುಮಾನಿ ಮೇಲೆ ಅವ್ನ ಗಂಡನ ಬಂದು ಬಾಡಿ ತೋರಿಸಿದಾಗ ಅವರು ಏನು ಮಿಕ್ಕಿದ ಬಾಡಿ ಪಾರ್ಟ್ಸ್ ಎಲ್ಲ ನೋಡಿ ಅವರು ಐಮನ್ನು ಐಡೆಂಟಿಫೈ ಮಾಡಿದ್ದಾರೆ. ಹೀಗಾಗಿ ಯಾರು ಅಪರಿಚಿತ ಅಂತ ಇತ್ತು, ಯಾವುದು ಗುರುತು ಇರಲಿಲ್ಲ, ಅದು ಐಮನ್ ಅಂತ ನಮಗೆ ಒಂದು ಕನ್ಫರ್ಮ್ ಆಯಿತು. ಎರಡನೇದು ಇಲ್ಲಿಗೆ 100% ಇದು ಗ್ರೂಸಮ್ ಮರ್ಡರ್ ಆಗಿದೆ. ಹಿಂಗಾಯಿತು ಅನ್ನೋದ ಮೇಲೆ ನಾವು ನಮ್ಮ ತನಿಖಾ ವಿಧಾನವನ್ನು ನೋಡಿದಾಗ ವಿತಿನ್ 1 ಅವರಲ್ಲಿ, ವಿತಿನ್ 9 ಗಂಟೆಗೆ ನಮ್ಮ ರಿಪೋರ್ಟ್ ಬಂದು ವಿತಿನ್ 10 ಅವರಲ್ಲಿ ನಮ್ಮ ಶ್ರೀನಿವಾಸಪುರ ಇನ್ಸ್ಪೆಕ್ಟರ್ ಮತ್ತು ನಮ್ಮ ಗ್ರಾಮಾಂತರ ಇನ್ಸ್ಪೆಕ್ಟರ್ ಲೋಕೇಶ್ ಅವರು ಒಂದು ತಂಡ ಮಾಡಿ ನಿನ್ನೆ ರಾತ್ರಿಯಿಂದ ಅವರು ಮನೆಯಿಂದ ಬಿಟ್ಟಾಗಿಂದ ಯಾರಾದರೂ ಸಂಪರ್ಕದಲ್ಲಿದ್ದರು ಮತ್ತು ಅವ್ರ ಬ್ಯಾಕ್ಗ್ರೌಂಡ್ ಏನು ಯಾರು ಹೋಗಿದ್ರು ಅನ್ನೋದು 1 ಅವರಲ್ಲಿ ಟ್ರೇಸ್ ಮಾಡಿದಾಗ ಈಗ ನಮಗೆ ಒಬ್ಬ ರಮೇಶ್ ಅಂತ ಇಲ್ಲಿಂದ ಒಂದು 18 ಕಿಲೋಮೀಟರಲ್ಲಿ ಒಂದು ತೋಟ ಮಾಡ್ಕೊಂಡಿದ್ದಾರೆ. ಅವನು ಮತ್ತು ಇವನ ಗಂಡ ಯಾರು ವೆಂಕಟರಾಮ್ ಅಂತಿದ್ದಾರೆ, ಅವರಿಬ್ಬರು ಟೊಮೊಟೊ ವ್ಯಾಪಾರಕ್ಕೆ ಇಬ್ಬರು ಪಾರ್ಟ್ನರ್ಸ್ ಇದ್ದರು, ಹಣದ ವ್ಯವಹಾರ ಇತ್ತು. ಸೊ ಹಾಗೆ ಇವರು ಜಾಯಿಂಟಾಗಿ ತೋಟ ಮಾಡ್ತಿರೋ ಸಂದರ್ಭದಲ್ಲಿ ಈ ಯಾರು ಮೃತಳಿದ್ದಾಳೆ ಐಡೆಂಟಿಫೈ ಆಗಿದ್ದಾರೆ, ಇವರು ಸಹ ತೋಟಕ್ಕೆ ಹೋಗಿ ಬರೋದೆಲ್ಲ ಮಾಡ್ತಾಯಿದ್ರು. ಈಗ ನಾವು ಆರೋಪಿ ಏನು ತಿರ್ಗಿ ವಿತಿನ್ ಒನ್ ಅವರಲ್ಲೇ ತಿರ್ಗಿ ಆರೋಪಿಯನ್ನು ನಮ್ಮ ಕೋಲಾರ ಅವರು ಮತ್ತು ಮುಳಬಾಗಿಲು DSP ಅವರು ನೇತೃತ್ವದಲ್ಲಿ ಆರೋಪಿನ ಸಹ ನಾವು ವಶಕ್ಕೆ ಪಡ್ಕೊಂಡಿದ್ದೀವಿ, ವಿಚಾರಣೆ ನಡೀತಾ ಇದೆ. ಯಾಕೆ ಏನಾಯಿತು ಹಿಂಗಾಯಿತು ಮತ್ತು ಇದರಲ್ಲಿ ಬೇರೆಯವರು ಯಾರಿದ್ದಾರೆ ಏನನ್ನೋದನ್ನು ನಾವು ಎವಿಡೆನ್ಸ್ ಬೇಸಸ್ ಮೇಲೆ ವಿಚಾರಣೆ ನಡೆಸ್ತೀವಿ. ಮೃತರಿಗೆ ನಾವು ಒಂದು ಆತ್ಮಕ್ಕೆ ಶಾಂತಿ ಕೊಡ್ತೀವಿ ಮತ್ತು ಇದು ಯಾರು ಗ್ರೂಸಮ್ ಮರ್ಡರ್ ಮಾಡಿದರೆ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಮನೆ ನ್ಯಾಯಾಲಯಕ್ಕೆ ನಾವು ಚಾರ್ಜ್ ಶೀಟ್ ಸಲ್ಲಿಸ್ತೀವಿ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ.